ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಆನ್ ಅಲ್ಲಿಟ್ಟಿರಿ. ನನ್ನ ಎಲ್ಲ ವಿಡಿಯೋಗಳು ಮಿಸ್ ಆಗದೆ ನಿಮಗೆ ರೀಚ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನನ್ನ 500 ಜನಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಏನು ನಮ್ಮ ಫ್ಯಾಮಿಲಿನಲ್ಲಿ ಇದ್ದೀರಾ, ನಿಮ್ಮೆಲ್ಲರಿಗೂ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ತಾ ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಆಗಲಿ, ಆದಷ್ಟು ಬೇಗ ನಿಮ್ಮನ್ನು ಲೈವಲ್ಲಿ ಮೀಟ್ ಆಗೋಣ, ಸಿಗೋಣ ಅಂತ ಹೇಳ್ತಾ ಆವಾಗ ಸಾಕಷ್ಟು ಮಾತುಕತೆನ ನಡೆಸೋಣ ಅಂತ ಹೇಳ್ತಾ ಇವತ್ತು ನಾನು ಏನು ಇವತ್ತು ಕೂಡ ಒಂದು ಬೇಸಿಗೆ ಏನು ಇತ್ತೀಚೆಗೆ ನಾನು ಈ ಒಂದು ಬೇಸಿಗೆ ಸಮ್ಮರ್ ಸ್ಟಾರ್ಟ್ ಆಗಿದ್ದರಿಂದ ಈ ಒಂದು ಬೇಸಿಗೆನ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ರೀತಿ ತೊಗೋಬೇಕು ಅಂತ ಅನ್ನೋದಕ್ಕೆ ತಿಳಿಸ್ಕೊಡ್ತಾ ಇದ್ದೆ. ಸೊ ಸ್ಕಿನ್ಗೆ ಇರ್ಬೋದು, ಹೆಲ್ತ್ಗೆ, ನಮಗೆ ಒಂದು ಏನು ಈ ಬೇಸಿಗೆನ ಯಾವ ರೀತಿ ಎದುರಿಸ್ಬೇಕು ಅಂತ, ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ಈ ಒಂದು ಬೇಸಿಗೆಗೆ ಒಂದು ಹೆಲ್ತ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ಅದು ಯಾವುದಪ್ಪ ಅಂತ ಅಂದರೆ ರಾಗಿ. ಹೌದು, ರಾಗಿಯಿಂದ ಅಂಬಳಿ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇದು ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ನೀವು ಖಂಡಿತವಾಗ್ಲೂ ತಿಳ್ಕೊಬೇಕು. ಕೆಲವರಿಗೆ ರಾಗಿಯಿಂದ ಅಂಬಳಿ, ರಾಗಿಯಿಂದ ಹಲ್ವಾ ಈ ಥರ ಎಲ್ಲ ಮಾಡ್ಬೋದು ಅಂತ ಗೊತ್ತಿರುತ್ತೆ, ಆದರೆ ಇನ್ನೂ ಕೆಲವರಿಗೆ ಗೊತ್ತಿರಲ್ಲ. ಈ ಹಳ್ಳಿ ಕಡೆ ಹೋದರೆ ನಿಮಗೆ ಖಂಡಿತವಾಗ್ಲೂ ಅಂಬಳಿ ಪರಿಚಯ ಇದ್ದೇ ಇರುತ್ತೆ. ಇನ್ನು ಸಿಟಿನಲ್ಲೇ ಹುಟ್ಟಿ ಸಿಟಿನಲ್ಲೇ ಬೆಳೆದು ಇದ್ದಂಥವರಿಗೆ ಮೋಸ್ಟ್ಲಿ ಈ ಒಂದು ಅಂಬಳಿಯ ಏನು ಪರಿಚಯ ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿದ್ದವರು ಇನ್ನೊಂದಷ್ಟು ಜನಕ್ಕೆ ಹೇಳಿ, ಹಾಗೆ ಗೊತ್ತಿಲ್ಲದೆ ಹೋದವರು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ, ಫಸ್ಟ್ ನಾವು ರಾಗಿಯಿಂದ ಉಪಯೋಗ ಅಂದರೆ ಈ ಒಂದು ರಾಗಿ ಅಂಬಳಿಯಿಂದ ನಮಗೆ ನಮ್ಮ ದೇಹಕ್ಕೆ ಆಗುವಂತಹ ಉಪಯೋಗ ಏನು, ಈ ಒಂದು ಬೇಸಿಗೆನಲ್ಲಿ ಎಕ್ಸ್ಪೆಷಲಿ ರಾಗಿ ಅಂಬಳಿ ತುಂಬ ಅಂದರೆ ತುಂಬಾ ಅವಶ್ಯಕವಾಗಿರುತ್ತೆ ನಮ್ಮ ದೇಹಕ್ಕೆ. ಸೊ ನಾನು ಸ್ಟಾರ್ಟ್ ಮಾಡೋಕ್ಕೂ ಮೊದಲು ದಯವಿಟ್ಟು ನೀವು ಯಾರು ನನ್ನ ಚಾನಲ್ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿರೋರು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೀವು ಏನು ಕೆಲವರು ನನಗೆ ಕಾಮೆಂಟ್ ಮಾಡಿದರು ಅಂದರೆ ತುಂಬ ಆಯ್ಲಿ ಸ್ಕಿನ್ ಇದೆ, ಸೊ ಹೇರ್ ಫಾಲ್ ಆಗ್ತಾ ಇದೆ ಈ ಥರ ಎಲ್ಲ. ಸೊ ಇದೇ ಥರ ನೀವು ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಬಂದರೆ, ಸೊ ಅದಕ್ಕೆ ನಾನು ಏನು ಒಂದು ಒಳ್ಳೆ ಸಜೆಷನ್ಸ್ನ ನಿಮಗೆ ಕೊಡ್ಬೋದು, ನನಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಾಮೆಂಟ್ ಮಾಡಿ. ಮೊದಲನೇದಾಗಿ ರಾಗಿನ ನಾವು ಯಾತಕ್ಕೆ ಉಪಯೋಗಿಸ್ಕೋಬೇಕು ಮತ್ತು ಅದರಿಂದ ಬೆನಿಫಿಟ್ಸ್ ಏನು ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಾದಮೇಲೆ ರಾಗಿ ಅಂಬಳಿನ ನಾನು ಎಕ್ಸ್ಪೆಷಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ರಾಗಿ ಫಸ್ಟು ನಾವು ಯಾತಕ್ಕೆ ಉಪಯೋಗಿಸ್ಬೇಕು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ ತುಂಬ ಸಣ್ಣ ವಯಸ್ಸಿಗೇ ಶುಗರ್ ಬರೋದು, ಬಿ ಪಿ ಈ ಥರ ಎಲ್ಲ ಸಮಸ್ಯೆಗಳಾಗ್ತಾ ಇದೆ. ಆಮೇಲೆ ತುಂಬ ಸಣ್ಣ ವಯಸ್ಸಲ್ಲೇ ತುಂಬ ಏಜ್ ಆಗಿದೆ ಅನ್ನೋ ಥರ ಕಾಣೋದು, ಈ ಥರ ಎಲ್ಲ ಸಮಸ್ಯೆಗಳು ಇದೆ. ಸೊ ಹಾಗಾಗಿ ರಾಗಿನ ಯಾತಕ್ಕೆ ಉಪಯೋಗಿಸ್ಬೇಕು ಅಂತಂದರೆ, 1, ನಾವು ಜಾಸ್ತಿ ಗೋಧಿ ಇರ್ಬೋದು ಮತ್ತು ಅಕ್ಕಿ ಇರ್ಬೋದು ಇವನ್ನ ಹೆಚ್ಚು ಯೂಸ್ ಮಾಡಿದಷ್ಟು ಉಪಯೋಗಿಸಿದಷ್ಟು ನಮ್ಮ ಏನು ರಕ್ತದಲ್ಲಿ ಏನು ಗ್ಲುಕೋಸ್ ಅಂತ ಅನ್ನೋದು ಏನು ಸಿಹಿ ಸಕ್ಕರೆ ಅಂಶ ಅಂತ ಅನ್ನೋದು ಏನಿರುತ್ತೆ, ಸೊ ಅದು ಹೆಚ್ಚು ಸೇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ನಮಗೆ, ಜಾಸ್ತಿ ನಾವು ಏನು ರೈಸ್ನೇ ತಿಂತಾ ಇದ್ದಾಗ ನಮಗೆ ಶುಗರ್ ಏನು ನಮ್ಮ ಬಾಡಿನಲ್ಲಿ ಶುಗರ್ ಹೆಚ್ಚಾಗ್ಬೋದು, ಮತ್ತು ಬಿ ಪಿ ಶುಗರ್ ಅಂತ ಅಂದ್ಬಿಟ್ಟು ಏನು ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಕಾಡುತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗುತ್ತೆ. ಅದರ ಜೊತೆಗೆ ಈ ನಮ್ಮ ವೆಯ್ಟನ್ನು ಇನ್ಕ್ರೀಸ್ ಮಾಡುತ್ತೆ, ಹೆಚ್ಚು ಅನ್ನ ತಿಂದಷ್ಟು ನಮ್ಮ ತೂಕವನ್ನು ಕೂಡ ಹೆಚ್ಚು ಇನ್ಕ್ರೀಸ್ ಮಾಡುತ್ತೆ. ಸೊ ಹಾಗಾಗಿ ತುಂಬಾ ಏನು ಈ ಸ್ಥೂಲಕಾಯ ಅಂದರೆ ತುಂಬ ದಪ್ಪ ಆಗ್ಬಿಡೋದು ಇದೆಲ್ಲ ಸಮಸ್ಯೆ ಆಗುತ್ತೆ. ಆದರೆ ನೀವು ರಾಗಿನ ಕ್ರಮೇಣ, ರಾಗಿ ಅಂಬಳಿ ಇರ್ಬೋದು, ರಾಗಿ ಮುದ್ದೆ ಇರ್ಬೋದು, ಇದನ್ನು ಕೂಡ ನೀವು ತಗೊಳ್ತಾ ಇದ್ರಿ ಅಂತ ಅಂದರೆ, ಸೊ ಈ ಒಂದು ರಾಗಿನಲ್ಲಿ ಹೆಚ್ಚು ನಾರಿನಂಶ ಇದೆ, ಅಂದರೆ ಕರಗದಲ್ಲೇ ಇರುವಂತಹ ನಾರಿನಂಶ ಹೆಚ್ಚು ಇರೋದ್ರಿಂದ ನಿಮಗೆ ಏನು ಈ ಗ್ಲುಕೋಸ್ ಏನು ಶುಗರ್ ಅಂಶ ಏನು ನಮ್ಮ ಬಾಡಿನಲ್ಲಿ ಸಕ್ಕರೆ ಅಂಶ ಏನು ರಕ್ತದೊಳಗಡೆ ಜಾಸ್ತಿ ಹೊಂದ್ಕೊಳ್ಳುತ್ತೆ, ಸೊ ಅದನ್ನು ಕಡಿಮೆ ಮಾಡುತ್ತೆ. ಹಾಗೆ ಕೆಲವರಿಗೆ ತುಂಬ ಹಾರ್ಟ್ ವೀಕ್ ಇರುತ್ತೆ, ಸೊ ಅಂಥವರು ಈ ಒಂದು ರಾಗಿಯಿಂದ ಉಪಯೋಗಿಸ್ಕೊಂಡು ಬಂದರೆ, ನೀವು ರಾಗಿ ಅಂಬಳಿ, ರಾಗಿ ಮುದ್ದೆ, ರಾಗಿಯಿಂದ ಮಾಡುವಂತಹ ಏನೇ ಆಗಿರ್ಬೋದು ಪ್ರತಿನಿತ್ಯ ರಾಗಿನ ನೀವು ಉಪಯೋಗಿಸ್ತಾ ಬಂದ್ರಿ ಅಂತ ಅಂದರೆ ನಿಮ್ಮ ಹೃದಯ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಈ ಒಂದು ರಾಗಿನಲ್ಲಿ ಹೇರಳವಾದ ಪ್ರೋಟೀನ್ಸ್ ಇದೆ, ಕ್ಯಾಲ್ಶಿಯಂ ಇದೆ, ಸೊ ಕ್ಯಾಲ್ಶಿಯಂ ಇರೋದ್ರಿಂದ
ಏನು ಹೆಣ್ಮಕ್ಳಿರ್ಬೋದು, ಗಂಡಸರಿರ್ಬೋದು, ಹೆಂಗಸರಿರ್ಬೋದು, ಎಲ್ಲರಿಗೂ ಕೂಡ ಏಜ್ ಆಗ್ತಾ ಆಗ್ತಾ ಈ ಮೂಳೆಗಳ ಸಮಸ್ಯೆ ಬರುತ್ತೆ, ಅಂದರೆ ಮೂಳೆ ಸವಿತ ಈ ಥರ ಎಲ್ಲ. ಸೊ ಅಂತಹ ಮೂಳೆ ಸವಿತ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ. ಮತ್ತು ಕೆಲವರು ತುಂಬ ವಯಸ್ಸು ಚಿಕ್ಕದಿರುತ್ತೆ, ಅಂದರೆ ಒಂದು 30 ಒಳಗಡೆ ಇರ್ಬೋದು, 27 28 ಇಲ್ಲ ಈ ಥರ ಇರುತ್ತೆ. ಸೊ ಹಾಗಿದ್ದಾಗಲೇ ಅವರಿಗೆ ಒಂದು 45 ವರ್ಷ ಅನ್ನೋ ಥರ ಇದಾರಲ್ಲ ಇವರು ಅನ್ನೋ ಥರ ಆಗ್ತಾ ಇರುತ್ತೆ, ಅಂದರೆ ಅವ್ರ ಏಜ್ ತುಂಬ ಜಾಸ್ತಿ ಆಗಿದೆ ಅನ್ನೋ ಥರ ನಮಗೆ ಫೀಲ್ ಆಗ್ತಾ ಇರುತ್ತೆ ಕೆಲವರನ್ನ ನೋಡಿದಾಗ. ಸೊ ಅಂಥವರು ಕೂಡ ಅಷ್ಟೇ, ಮೊದಲಿಂದಲೂ ನೀವು ರಾಗಿನ ಹೆಚ್ಚು ಉಪಯೋಗಿಸ್ತಾ ಬಂದ್ರಿ ಅಂತ ಅಂದರೆ ನಿಮ್ಮ ಏನು ಏಜ್ ತುಂಬ ಏಜ್ ಆಗಿದೆ ಅನ್ನೋ ಥರ ಕಾಣೋದಾಗಲಿ ಈ ಥರ ಏನೂ ಪ್ರಾಬ್ಲಮ್ ಇರೋಲ್ಲ, ತುಂಬ ಯಂಗ್ ಮತ್ತು ಎನರ್ಜೆಟಿಕ್ ಆಗಿ ಇರ್ತೀರ. ಹಾಗೆಯೇ ಕೆಲವರಿಗೆ ಡೆಲಿವರಿ ಆಗಿರುತ್ತೆ, ಅವರು ಮಕ್ಕಳಿಗೆ ಹೆಚ್ಚು ಹಾಲು ಕರೆಕ್ಟಾಗಿ ಬರಬೇಕು ಅಂತ ಅಂದರೆ, ಸೊ ರಾಗಿನ ಉಪಯೋಗಿಸ್ತಾ ಬಂದ್ರಿ ಅಂತ ಅಂದರೆ ಮಗುವಿಗೆ ಸಾಕಾಗುವಷ್ಟು ಹಾಲು ಕೂಡ ಸಿಗುತ್ತೆ. ಹಾಗೆಯೇ ಇನ್ನೊಂದು ಏನು ಅಂತ ಅಂದರೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ನಮ್ಮ ದೇಹದಲ್ಲಿ ಕಡಿಮೆ ಮಾಡುತ್ತೆ, ಕ್ರಮೇಣ ನಾವು ರಾಗಿನ ಯೂಸ್ ಮಾಡ್ತಾ ಬರ್ತಾ ಇದ್ವಿ ಅಂತ ಅಂದರೆ. ಕಬ್ಬಿಣದ ಕೊರತೆ, ನಮ್ಮ ದೇಹದಲ್ಲಿ ಕಬ್ಬಿಣದ ಕೊರತೆ ಮತ್ತು ಕೆಲವರಿಗೆ ರಕ್ತಹೀನತೆ ಈ ಥರ ಎಲ್ಲ ಇದ್ದವರು ಕೂಡ ಈ ಒಂದು ರಾಗಿನ ಕ್ರಮೇಣ ಉಪಯೋಗಿಸ್ತಾ ಬರ್ತಾ ಇದ್ದರೆ ನಮ್ಮ ದೇಹಕ್ಕೆ ಒಂದು ಕಂಪ್ಲೀಟಾಗಿ ಯಾವ ರೀತಿ ನಾವು ಆರೋಗ್ಯವಾಗಿ ಇರಬೇಕು, ನಾವು ಆರೋಗ್ಯವಂತರಾಗಿ ಇರಬೇಕು ಅಂತ ಅಂದರೆ, ಸೊ ರಾಗಿಯಿಂದ ತಯಾರು ಮಾಡಿದಂತಹ ಯಾವುದೇ ಆಗಿರ್ಬೋದು, ಅಂದರೆ ರಾಗಿ ಮುದ್ದೆ, ಅಂಬ್ಲಿ, ನೀವು ಈ ಒಂದು ಅಂಬ್ಲಿನ ಅಟ್ಲೀಸ್ಟ್ ನಿಮಗೆ ಕೆಲವರಿಗೆ ರಾಗಿ ಮುದ್ದೆ ತಿನ್ನೋಕ್ಕಾಗಲ್ಲ ಅಂತ ಅನ್ನೋರು ಈ ಒಂದು ಅಂಬ್ಲಿನ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಮಾಡಿಕೊಂಡು ಕುಡಿಬೋದು. ಸೊ ಹಾಗಾಗಿ ನೀವು ಪ್ರತಿನಿತ್ಯ ಅಂಬ್ಲಿನ ಉಪಯೋಗಿಸ್ತಾ ಬಂದ್ರಿ ಅಂತಂದರೆ, ರಾಗಿ ತಿಂದವನು ನಿರೋಗಿ ಅಂತ ಅಂದ್ಬಿಟ್ಟು ಗಾದೆನೇ ಇದೆ. ನಿಮಗೆ ಒಂದು ರೀತಿಯಲ್ಲಿ ಹೇಳ್ತಾ ಹೋದರೆ ಸರಮಾಲೆ ತುಂಬ ಅಂತಂದರೆ ತುಂಬಾ ಇದೆ ರಾಗಿಯಿಂದ ಇರುವಂತಹ ಬೆನಿಫಿಟ್ಸ್ಗಳು. ಸೊ ನನಗೆ ಗೊತ್ತಿರೋ ಪ್ರಕಾರ ಏನು, ನೀವು ಒಂದು ಕಂಪ್ಲೀಟ್ ನಿಮ್ಮ ಬಾಡಿಗೆ ಒಂದು ಕಂಪ್ಲೀಟ್ ಎನರ್ಜಿ ಮತ್ತು ಒಂದು ಕಂಪ್ಲೀಟ್ ಶಕ್ತಿ ಚೈತನ್ಯವನ್ನು ಕೊಡಬೇಕು, ನಿಮ್ಮ ಟೋಟಲ್ ನಿಮ್ಮ ಬಾಡಿ ತುಂಬ ಆರೋಗ್ಯವಾಗಿ ಇರಬೇಕು, ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿ ಇರಬೇಕು ಅಂತಂದರೆ ನೀವು ಯಾವುದಾದ್ರೂ ಒಂದಲ್ಲ ಒಂದು ರೂಪದಲ್ಲಿ ರಾಗಿನ ಪ್ರತಿನಿತ್ಯ ತಗೊಳ್ತಾ ಇರಬೇಕು. ಸೊ ರಾಗಿ ಅಂಬ್ಲಿ ಮಾಡೋದು ಹೇಗೆ ಅಂತ ಅನ್ನೋದನ್ನ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಅಂತಂದರೆ ತುಂಬ ಸುಲಭ, ಇದೇನು ಬ್ರಹ್ಮವಿದ್ಯೆ ಅಂತೂ ಅಲ್ಲ, ತುಂಬ ಸುಲಭವಾಗಿ ಯಾರು ಬೇಕಾದ್ರೂ ಕೂಡ ಯಾವಾಗ ಬೇಕಾದ್ರೂ ಕೂಡ ಮಾಡ್ಕೋಬೋದು. ರಾಗಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ರಾಗಿ ಮುದ್ದೆನ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಈ ಒಂದು ರಾಗಿ ಅಂಬ್ಲಿನ ಮಾಡಿಕೊಂಡು ಕುಡಿಬೋದು. ಸೊ ಹಾಗಾದರೆ ಮೊದಲು ಇವಾಗ ರಾಗಿ ಅಂಬ್ಲಿ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ, ಯಾವ ರೀತಿ ಮಾಡೋದು ಅನ್ನೋ ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾದರೆ ಬನ್ನಿ ನಮ್ಮ ಕಿಚನ್ಗೆ ಹೋಗೋಣ. ನಾನಿಲ್ಲಿ ರಾಗಿ ಅಂಬ್ಲಿ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥ ತೊಗೊಂಡಿದ್ದೀನಿ. ಸಾಲ್ಟ್, ಮೊದಲನೇದಾಗಿ ಸಾಲ್ಟ್, ಕಲ್ಲುಪ್ಪು ಅಂತ ಅದು, ಮತ್ತು ಹಾಗೆ ಮಜ್ಜಿಗೆ, ತಿಳಿ ಮಜ್ಜಿಗೆ ತುಂಬ ತೆಳಿರುತ್ತಲ್ಲ, ಹಾಗೆ ರಾಗಿ ಹಸಿಟ್ಟು ಒಂದು 3/4 ಕಪ್ಪಷ್ಟು, ಹಾಗೆಯೇ ಒಂದು ಪಾತ್ರೆ, ಇವು ಮೂರನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗ ಮೂರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಬೌಲ್ ನಾನು ತೊಗೊಂಡಿದ್ದೀನಿ, ಇದಕ್ಕೆ ಸಾಲ್ಟ್ ಅಂದರೆ ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ, ಕಲ್ಲುಪ್ಪನ್ನ ಹಾಕಿದ್ದೀನಿ. ಈಗ ಇದಕ್ಕೆ ನಾನು ರಾಗಿ ಹಸಿಟ್ಟು ಏನು ಒಂದು 3/4 ಕಪ್ಪಷ್ಟು ತೊಗೊಂಡಿದ್ದೆ. ಸೊ ನೀವು ಎಷ್ಟು ಮಾಡ್ಕೊಳ್ತೀರಾ ಕ್ವಾಂಟಿಟಿ ಎಲ್ಲ ಅದನ್ನು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ನಾನು ಒಂದು 3/4 ಕಪ್ಪಷ್ಟು ನಾನು ರಾಗಿ ಹಸಿಟ್ಟನ್ನ ತೊಗೊಂಡಿದ್ದೀನಿ. ಈ ಒಂದು 3/4 ಕಪ್ಪಿಗೆ ಹೆಚ್ಚು ಕಮ್ಮಿ 3/4 ಕಪ್ಪಷ್ಟೇ ನಾನು ತಿಳಿ ಮಜ್ಜಿಗೆ, ನೀರು ಮಜ್ಜಿಗೆ ಅಂತ ಏನು ಹೇಳ್ತೀವಿ, ಸೊ ಈ ನೀರು ಮಜ್ಜಿಗೆನ ತೊಗೊಂಡಿದ್ದೀನಿ. ಈಗ ಇವು ಮೂರನ್ನು ನಾನು ಒಂದು 15 ಮಿನಿಟ್ಸ್ ಕಲಸೋದಕ್ಕೆ ಹೋಗೋದಿಲ್ಲ, ಹಾಗೆ ಬಿಡ್ತೀನಿ. ಏನು ನೀರು ಮಜ್ಜಿಗೆ ಇದೆ, ನೀರು ಮಜ್ಜಿಗೆನಲ್ಲೇ ಹಿಟ್ಟು ಮತ್ತು ಸಾಲ್ಟ್ ಎಲ್ಲ ಮಿಕ್ಸ್ ಆಗುತ್ತೆ. ಸೊ ಇದು ಒಂದು 15 ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ಇದನ್ನು ಮಿಕ್ಸ್ ಮಾಡ್ತೀನಿ. ಮತ್ತು ಮಿಕ್ಸ್ ಮಾಡೋದಕ್ಕೂ ಚೆನ್ನಾಗಿ ಈಸಿಯಾಗಿ ಹೊಂದ್ಕೊಳ್ಳುತ್ತೆ, ಹಾಗೂ ಮಜ್ಜಿಗೆನಲ್ಲೇ ಏನು ರಾಗಿ ಹಸಿಟ್ಟು ನೆಂದಿರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಮಜ್ಜಿಗೆ ಅಂತಂದರೆ ತುಂಬಾ ತಂಪು, ಸೊ ಈ ಒಂದು ಬೇಸಿಗೆಗೆ ಮಜ್ಜಿಗೆ ಉಪಯೋಗಿಸೋದು ಬೆಸ್ಟ್. ಇವಾಗ ನೋಡಿ ನಾನು ಜಸ್ಟು ಇದನ್ನು ಹಾಗೇ ಮಿಕ್ಸ್ ಮಾಡ್ತೀನಿ. ಸೊ ನೀವು ಕಲಸೋ ಅಷ್ಟಿಲ್ಲ, ಗಂಟು ಒಗಿಸ್ಬೇಕು ಅನ್ನೋ ಅಷ್ಟಿಲ್ಲ. ಈಗ ರೆಡಿಯಾಗಿದೆ ನಮ್ಮ ಅಂಬ್ಲಿ ಮಾಡ್ಕೊಳ್ಳೋದಕ್ಕೆ. ಇದನ್ನು ನಾವು ಅಂಬ್ಲ ಅಂತ ಕೂಡ ಕರಿತೀವಿ, ಸೊ ಅಂಬ್ಲ ಅಂತ ಅಂದ್ಬಿಟ್ಟು. ಇದನ್ನು ಈಗ ನಾನು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ.
ಈಗ ನಾನು ಒಂದು ಪಾತ್ರೆಗೆ ನೀರು ಹಾಕಿಟ್ಟಿದ್ದೀನಿ. ಒಂದು ಮೂರುವರೆ ಅಷ್ಟು ಲೋಟ, ಮೂರುವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ನಾನು ಲೋಟ ತೋರಿಸಿದ್ನಲ್ಲ ಅದರಲ್ಲಿ. ಸೊ ನಾನು ಏನು ಅಂಬಲ ಮಾಡ್ಕೊಂಡಿದ್ದೆ ಅದಕ್ಕೆ ಒಂದು ಮೂರುವರೆ ಲೋಟದಷ್ಟು ನೀರು ಹಾಕಿದ್ದೀನಿ. ಇದನ್ನೇ ಇವಾಗ ನಾವು ಕುದಿಸ್ಬೇಕು. ಕುದಿಸೋದಕ್ಕೂ ಮೊದಲು ಈ ಒಂದು ನೀರಿಗೆ ಸ್ವಲ್ಪ ನಾನು ಈ ಒಂದು ಏನು ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ, ಇದನ್ನು ಒಂದು ಸ್ವಲ್ಪ ಹಾಕ್ತೀವಿ. ಹಾಕಿಬಿಟ್ಟು ನಂತರ ಇದು ಕುದಿತಾ ಇರುತ್ತಲ್ಲ ಅವಾಗ ನಾವು ಮಿಕ್ಕಿರುವಂತಹ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇವಾಗ ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಇನ್ನೂ ಚೆನ್ನಾಗಿ ಕುದಿಬೇಕು ಆವಾಗ ಹಾಕೋಣ. ಈಗ ನೋಡಿ ಅಲ್ಲಿ ಕುದಿತಾ ಇದೆ. ಸೊ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನು ತುಂಬ ಉರಿ ಜೋರಿರುತ್ತೆ ಕಡಿಮೆ ಮಾಡಿಕೊಳ್ಳೋಣ. ಈ ಉರಿನ ಕಡಿಮೆ ಮಾಡಾದಮೇಲೆ ನಾವು ಏನು ಮಿಕ್ಕಿರೋ ಹಿಟ್ಟಿದೆ ಅದನ್ನು ಹಾಕ್ಕೊಳ್ಳೋಣ ಅಂತೆ. ಇವಾಗ ನಾನು ಪೂರ್ತಿ ಏನು ಅಂಬ್ಲ ಅಂತ ಅಂದ್ಬಿಟ್ಟು ನಮ್ಮ ಭಾಷೆಯಲ್ಲಿ ನಾವು ಹೇಳೋದು ಎಕ್ಸ್ಪೆಷಲಿ ನಮ್ಮ ಸೈಡು. ಸೊ ಈ ಒಂದು ಹಿಟ್ಟನ್ನು ನಾನು ಪೂರ್ತಿ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಕೊಡ್ತೀನಿ. ನಿಮಗೆ ನೋಡಿ ಯಾವುದೇ ಗಂಟು ಆಗೋದಾಗಲಿ ಈ ಥರ ಏನೂ ಆಗೋದಿಲ್ಲ. ನಾನು ಏನು ಫಸ್ಟು ಫಾಲೋ ಮಾಡಿದೆ ಮೆಥಡ್ ಆ ರೀತಿಯಲ್ಲಿ ನೀವು ಮಾಡ್ಕೊಂಡು ಬಂದರೆ. ಸೊ ಇದನ್ನೊಂದ್ಸಲ ಇವಾಗ ನಾನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಾದಮೇಲೆ ಇದನ್ನು ಸಣ್ಣ ಉರಿನಲ್ಲೇ, ಉರಿನ ನೀವು ಅದು ಏನು ಗ್ಯಾಸ್ ಫ್ಲೋನ ಜಾಸ್ತಿ ಮಾಡಬೇಡಿ, ಮೀಡಿಯಮ್ನಲ್ಲಿ ಇಟ್ಟು ಒಂದು ಸ್ವಲ್ಪ ಕುದಿಯೋದು ಒಂದು ಮೇಬಿ ಒಂದು 15 to 20 minutes ಟೈಮ್ ತೊಗೊಳುತ್ತೆ. ಸೊ ಈಗ ಇದು ಕುದಿಲಿ. ಈಗ ನೀವು ಗಮನಿಸ್ತಾ ಇರ್ಬೋದು ಕುದಿತಾ ಇದೆ. ಈ ರೀತಿಯಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 2 minutes ಬಿಟ್ಟು ಈ ರೀತಿಯಲ್ಲಿ ಕುದಿತಾ ಇರುತ್ತೆ. ಒಂದು 15 minutes ಆಗೇ ಬಿಡ್ತೀರಾ. ಕುದಿಯೋಕ್ಕೆ ಸ್ಟಾರ್ಟ್ ಆಗಿ ಒಂದು 3 minutes ಬಿಟ್ಟಮೇಲೆ ಆಫ್ ಮಾಡೋಣ ಗ್ಯಾಸ್ನ. ಅದಾದಮೇಲೆ ತಣ್ಣಗಾದಮೇಲೆ ನಾನು ನಿಮಗೆ ಸರ್ವ್ ಮಾಡ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ಮಾಡಿಕೊಂಡು ಟ್ರೈ ಮಾಡಿ. ಇವಾಗ ನೋಡಿ ಒಂದು ಏನು ಗ್ಲಾಸ್ನ ನಾನು ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ನನಗೆ ಎಷ್ಟು ಬೇಕಷ್ಟು ತೊಗೊಂಡು ಬಿಸಿ ಇದ್ದಿದ್ದನ್ನು ತಣ್ಣಗೆ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಗ್ಲಾಸ್ ಆಗೋಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಸರ್ವ್ ಮಾಡೋದಕ್ಕೆ ಅಂತ. ಸೊ ಇದನ್ನು ಈಗ ನಾನು ಕುಡಿತೀನಿ. ನೆಕ್ಸ್ಟು ನೀವು ಮಾಡಿಕೊಂಡು ಕುಡಿದು ನನಗೆ ಕಾಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳಿಬಿಟ್ಟು ಈಗ ನಮ್ಮ ಆಮ್ಲಿ ರೆಡಿಯಾಗಿದೆ. ನೋಡಿದ್ರಲ್ವಾ ರಾಗಿ ಅಂಬಲಿ ಎಷ್ಟು ಬೇಗ ಫಟಾಫಟ್ ಅಂತ ಮಾಡ್ಕೋಬೋದು ಅಂತ. ಪ್ರತಿನಿತ್ಯ ನಾವು ರಾಗಿ ಅಂಬಲಿನ ತೊಗೊಳೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನೋಡಿದ್ವಿ. ಹಾಗೆ ರಾಗಿ ಅಂಬಲಿನ ಯಾವ ರೀತಿ ಮಾಡೋದು ಅಂತ ಕೂಡ ನೋಡಿದ್ವಿ. ಸೊ ಈ ಒಂದು ರಾಗಿ ಅಂಬಲಿ ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಮಾಡಬೇಕು ಅಂತಂದರೆ ನೀವು ಪ್ರತಿದಿನ ರಾಗಿ ಅಂಬಲಿನ ಕುಡಿಬೇಕು. ಹಾಗೆಯೇ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಯಾರಿನ್ನೂ ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗಿಲ್ಲ, ದಯವಿಟ್ಟು ಬೇಗ ನೀವು ಜಾಯ್ನ್ ಆಗಿ ಹಾಗೆ ಈಗ ಆಲ್ರೆಡಿ ನೀವು ನಮ್ಮ ಸುಮನ ವ್ಲಾಗ್ಸ್ ಇನ್ ಕನ್ನಡ ಈ ಒಂದು ಫ್ಯಾಮಿಲಿಗೆ ನೀವು ಮೆಂಬರ್ ಆಗಿದ್ದೀರಾ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಎಲ್ಲರೂ ಕೂಡ ಜಾಯಿನ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಹೋದವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು ಸೋ ಮಚ್.